ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ನೆಚ್ಚಿನ ನಟ ತುಂಬರಕ್ಷಣ ಸುರೇಶ್. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಈಗ ಕೊರೋನಾ, ಹೋದ ವರ್ಷ ಕೊರೋನಾ ಫಸ್ಟಲ್ಲೇ, ಈಗ ಸೆಕೆಂಡಲ್ಲೇ. ಸೊ ಈ ಸಂದರ್ಭದಲ್ಲಿ ಇಡೀ ಜಗತ್ತೇ ಕಷ್ಟಪಡ್ತಾ ಇದೆ, ಅದರಲ್ಲೂ ಎಸ್ಪೆಷಲಿ ನಮ್ಮ ಇಂಡಿಯಾ, ಕರ್ನಾಟಕ, ಅದರಲ್ಲೂ ನಮ್ಮ ಚಿತ್ರರಂಗ. ಚಿತ್ರರಂಗದವ್ರಿಗೆ ಕೆಲಸನೇ ಇಲ್ಲ ಪಾಪ. ಕೆಲಸ ರೆಗ್ಯುಲರ್ ಆಗಿದ್ದಾಗಲೂ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಸಿಗುತ್ತೆ. ಮತ್ತು ಶೂಟಿಂಗ್ ಇಲ್ಲದಾಗ ಏನು ಮಾಡ್ತಿರ್ತಾರೆ ನಮ್ಮವರು, ಸಣ್ಣ ಪುಟ್ಟ ಹೊರಗಡೆ ಕೆಲಸ ಮಾಡಿ ಮಾಡ್ತಾಯಿರ್ತಾರೆ. ಈಗ ಲಾಕ್ಡೌನ್ ಆಗಿರೋದ್ರಿಂದ ಅವ್ರಿಗೆಲ್ಲೂ ಕೆಲಸ ಇಲ್ಲ, ಅವರಿಗೆ ಪಾಪ ಜೀವನ ನಡೆಸೋದೇ ಕಷ್ಟ ಆಗಿದೆ. ಹಾಗಾಗಿ ನಾನು ನಮ್ಮ ಟೀಮ್ ಜೊತೆ ಒಂದು ಟೀಮ್ ಮಾಡ್ಕೊಂಡಿದ್ದೇನೆ. ನಾವು ದಾನಿಗಳನ್ನ ಹಿಡಿದು ನಮ್ಮ ಚಿತ್ರರಂಗದವ್ರಿಗೆ ಸಹಾಯ ಮಾಡಿಸೋಣ ಅಂತ ಒಂದು ಹೆಜ್ಜೆ ಇಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಓದರ್ಶನ ನಾನು ಮಾಡಿದೆ, ಸಾವಿರಾರು ಜನಕ್ಕೆ ನಾನು ಹೆಲ್ಪ್ ಮಾಡಿಸಿದೆ, ಚಿತ್ರರಂಗದವ್ರಿಗೆ, ರಂಗಭೂಮಿಯವ್ರಿಗೆ, ಟಿ ವಿ ಸೀರಿಯಲ್ ಅವ್ರಿಗೆ, ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗೆ, ಎಲ್ರಿಗೂ ನಾನು ಮಾಡಿಸಿದೆ. ಹಾಗೆ ಈ ವರ್ಷನೂ ಕಂಟಿನ್ಯೂ ಮಾಡಿದ್ದೀನಿ. ಈ ವರ್ಷ ನಮಗೆ ಸುಮಾರು ಜನ ದಾನಿಗಳು ಸಿಕ್ಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಂದರೆ ಡಾಕ್ಟರ್ ಎಸ್ ರಾಜು, ವಿಜಯನಗರ ಹಾಸ್ಪಿಟಲ್ ಮಾಲೀಕರು, ಮತ್ತು ಅವರು ಮಾಜಿ BBMP ಅತ್ತಿಗುಪ್ಪೆ ವಾರ್ಡ್ ಕೌನ್ಸಿಲರು. ಅವರು ನಮಗೆ ಸುಮಾರು ಒಂದು 7 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ. ನಾವೆಲ್ಲರಿಗೂ ಡಿವೈಡ್ ಮಾಡಿ ಬ್ಯಾಂಕ್ ಅಕೌಂಟಿಗೆ ಕಳಿಸಿದ್ದೀವಿ, ಮತ್ತು ಕಿಟ್ಟು ಕೊಡ್ತಾ ಇದ್ದಾರೆ. ಈಗ ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ, ನಮಗೆ ಇವತ್ತು ಮಹೇಂದರ್ ಸರ್, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಕರ್ನಾಟಕದಲ್ಲೇ ಫೇಮಸ್ ಆಗಿರುವಂಥ ಮೆಡಿಕಲ್ ಸ್ಟೋರು ಮಾರುತಿ ಮೆಡಿಕಲ್ಸ್ ವಿಜಯನಗರದಲ್ಲಿದೆ. ಆ ಮಾಲೀಕರಿಗೆ ನಾವು ನಮ್ಮ ಟೀಮ್ ಜೊತೆ ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರು ಆಯಿತು ಕೊಡ್ತೀನಿ ಅಂದ್ಬಿಟ್ಟು 100 ಜನಕ್ಕೆ ಒಂದು 25 ಕೆಜಿ ಅಕ್ಕಿ ಇರೋ ಬ್ಯಾಗ್ನ ನಮ್ಮ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ 100 ಜನಕ್ಕೆ ಕೊಟ್ಟರು ಸ್ನೇಹಿತರೆ. ಸೊ ಈ ಸಂದರ್ಭದಲ್ಲಿ ನಮಗೆ ನಮ್ಮ ಮಾರುತಿ ಮೆಡಿಕಲ್ಸ್ ಮಾಲೀಕರಾದಂಥ ಮಹೇಂದರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ನಿಮ್ಮಂಥ ದಾನಿಗಳು ಪ್ರತಿಯೊಬ್ಬರು ಬರಬೇಕು, ಮುಂದೆ ಬಂದು ಸಂಕಷ್ಟದಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಸ್ನೇಹಿತರೆ, ಇನ್ನೇನು ಬೇಕು ಭಾಗ್ಯ, ನಾವು ಒಬ್ಬ ಕಲಾವಿದ ಆಗಿ, ಟೆಕ್ನಿಷಿಯನ್ ಆಗಿ, ನನ್ನ ಸಹೋದ್ಯೋಗಿಗೆ ಈ ಥರದೆಲ್ಲ ಒಂದು ಸಣ್ಣ 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 ಹಳ್ಳಿ ಸೇವೆ ನಾನು ಮಾಡಿಸ್ತಾ ಇದ್ದೀನಲ್ಲ, ಅದಕ್ಕಿಂತ ಇನ್ನೇನು ಬೇಕು ಸ್ನೇಹಿತರೆ. ಸೊ ತುಂಬ ಸಂತೋಷ. ಇನ್ನು ಮುಂದೆ ಇನ್ನೂ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ನಾನು ನಮ್ಮ ಚಿತ್ರರಂಗದ ಸ್ನೇಹಿತರಿಗೆ, ರಂಗಭೂಮಿ ಸ್ನೇಹಿತರಿಗೆ, ಕಿರುತೆರೆ ಸ್ನೇಹಿತರಿಗೆ ನಾನು ಸಹಾಯ ಮಾಡಿಸ್ತೀನಿ ಅಂತ ನಿಮ್ಮಲ್ಲಿ ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.